ಏನು 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 ಶಾಮೇನ ಅದು ಗೊತ್ತಿಲ್ಲ ನನಗೆ ಸರ್. ಸರ್ಕಾರ ವಿಐಪಿ ಏನಾದ್ರೂ ಸಪರೇಟ್ ಕಾನೂನು ಇದೆ ಸರ್ ಅವ್ರಿಗೆ, ಅವ್ರಿಗೋಸ್ಕರ ಅವ್ರನ್ನ ಮೀಡಿಯಾಗಳ ಮುಂದೆ ತೋರಿಸಬಾರ್ದು, ಅವ್ರು ಕರ್ಕೊಂಡೋಗ್ಬೇಕಾದ್ರೆ ಮೀಡಿಯಾದ ಅವಾಯ್ಡ್ ಮಾಡೋಂಥದ್ದು, ಪಬ್ಲಿಕ್ ಲಾಟಿ ಹಾಕೊಂಡಂಥದ್ದು, ಅವ್ರು ವಿಐಪಿ ಸಪರೇಟ್ ಅನ್ನೋ ಕಾನೂನು ಇದೆ ಸರ್ ಅವ್ರ? ಇಲ್ಲ, ನಾನು ನಂದೇ ಅನುಭವ ಹೇಳ್ತಾ ಇದ್ದೀನಿ. ಈ ನನ್ನ ಕರ್ಕೊಂಡೋಗ್ಬೇಕಾದ್ರೆ ನೀವು ಎಲ್ಲ ಬಂದಿದ್ದೀರಿ ಕೆಲವೆಲ್ಲ, ಕದ್ದು ಮುಚ್ಚಿ ಕರ್ಕೊಂಡೋಗೋರು ನನ್ನ ಕೋರ್ಟಿಂದ ಜೈಲ್ ಕರ್ಕೊಂಡೋಗ್ಬೇಕಾರೆ, ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗ್ಬೇಕಾರೆ, ಯಾರು ಏನಾದ್ರು ಕಲ್ಲು ಹೊಯಿಸ್ಬಿಡ್ತಾರೆ, ಇಲ್ಲಾಂತಂದ್ರೆ ಬಾವುಟಾಕಿರ್ತಾರೆ, ಜೈಕರ್ ಆಗ್ತಾರೆ, ಇದೆಲ್ಲ ಆಗ್ತಾರೆ ಅಂತೇಳಿ ಈ ಒಂದು ರೂಟ್ ಕೊಟ್ಬಿಟ್ಟು ಇನ್ನೊಂದು ರೂಟ್ ಕರ್ಕೊಂಡೋಗ್ಬಿಡೋರು, ಅವೆಲ್ಲ ಮಾಡೋದು. ಬ್ಯಾಕ್ ಡೋರಿಂದ ಕರ್ಕೊಂಡೋಗೋದು, ಇನ್ನೊಂದು ಡೋರ್ ಹೋಗ್ತಾರೆ ಅಂತ ಕಲ್ಲರಿ ಇಟ್ಟಿರ್ತಾರೆ, ಅಲ್ಲಿ ತಪ್ಪಿಸ್ಬಿಟ್ಟು ಇನ್ನೊಂದು ಡೋರಲ್ಲಿ ಕರ್ಕೊಂಡೋಗ್ಬಿಡೋದು. ಆಮೇಲೆ ಕೆಲವು ಹುಡುಗರುಗಳು ಅಭಿಮಾನಿಗಳು ಓಡೋಗ ಆ ವ್ಯಾನ್ ಹತ್ರ ಇಡೋಕೆ ಬರೋರು, ನನ್ನ ನನಗೆ ಮಖ ತೋರ್ಸಕ್ಕೆ ಬರೋರು, ಇವೆಲ್ಲ ಆಗೋದು. ಹಂಗೆ ಅವ್ರ ಅಭಿಮಾನಿಗಳು ಏನಾದ್ರು ಹೆಚ್ಚು ಆಗ್ಬೋದು ಕೆಲವರು ಅಂತೇಳಿ, ಏನಾದ್ರು ಪೊಲೀಸ್ ಅವ್ರದ್ದು ಏನೋ ಇರ್ಬೋದು ಅಂತ ಕಾಣ್ತದೆ, ನನಗೆ ಗೊತ್ತಿಲ್ಲ. ಹೊಸ್ತಾಗಿ ಕೇಳ್ಕೊತಾ ಇದ್ದೀನಪ್ಪ, ತಿಳ್ಕೊತಾ ಇದ್ದೀನಿ. ಆರೋಪಿಗಳಿಗೆ ಬಿರಿ ಬಿರಿ ಬಿಸಿ ಬಿಸಿ ಬಿರಿಯಾನಿ ಕೊಡ್ತಾರೆ ಸರ್ ರಾತ್ರಿ, ಪ್ರತಿದಿನ ಬಿರಿಯಾನಿ, ಚಿಕನ್ ಬಿರಿಯಾನಿ ಹೋಗುತ್ತೆ ಸರ್ ಪಾರ್ಸಲ್. ನನಗೆ ಮೋರ್ ಇನ್ಫಾರ್ಮೇಶನ್ ಬರ್ತಾ ಇದೆ ಸರ್. ಉಪಮುಖ್ಯಮಂತ್ರಿಗಳಾಗಿ ತಮ್ಮ ಮೇಲೆ ಏನಾದ್ರು ಒತ್ತಡ ಬಂದಿತ್ತ ಸರ್ ದರ್ಶನ್ ವಿಚಾರದಲ್ಲಿ, ತಮ್ಮ ಕ್ಯಾಬಿನೆಟ್ ನ ಸಹೋದ್ಯೋಗಿ ಯಾರಾದ್ರೂ ಅಥವಾ ಶಾಸಕರ ಯಾರಾದ್ರೂ ಒತ್ತಡ ತಂದಿರ ಸರ್? ನನ್ನ ಹತ್ರ ಮಾತು ಇಲ್ಲ, ನನಗಷ್ಟು ಸಂಪರ್ಕನೂ ಇಲ್ಲ, ನನ್ನ ವಿಚಾರ ನನಗೆ ಗೊತ್ತ. ನನಗೆ ಇದು ಕೇಸ್ ಆಗಿದ್ದೆ ನನಗೆ 24 hours ಆದ್ಮೇಲೆ ಗೊತ್ತಾಯ್ತು. ನನಗೆ ಅಂದ್ರೆ ಕೆಲವರು ವಾರಿ ಓಡಾಡ್ತಾ ಇದಾರೆ ಅಂತ ಸರ್ ಪರವಾಗಿ, ಸಚಿವರೊಬ್ರು ನಿಮ್ಮ ಸಂಪುಟದ ಸಚಿವರೊಬ್ರು ಸ್ವಲ್ಪ ಆಸಕ್ತಿ ವಹಿಸ್ಕೊಂಡಿದ್ದಾರೆ ನೋಡೋಣ. ನೀವು ಹೇಳಿದ ಮೇಲೆ ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡ್ತೀನಿ. ಕುಮಾರಸ್ವಾಮಿ ಎಚ್ಚರಿಕೆ ಕೊಟ್ಟಿದ್ದಾರೆ, ರಾಜ್ಯ ಸರ್ಕಾರ ಒಂದ್ವೇಳೆ ಕೇಸನ್ನು ಮುಚ್ಚಾಕ್ಸ ಪ್ರಯತ್ನ ಮಾಡೋ, ನಾನು ಎಂಟರ್ ಆಗ್ತೀನಿ ಸರ್. ವಾರ್ನ ಎಚ್ಚರಿಕೆ ಮಾಹಿತಿ ಕೊಟ್ಟಿದ್ದಾರೆ. ಯಾರು ಬೇಡ ಅಂತ ಹೇಳಿದವರು, ಅವ್ರು ಯಾರು ಬೇಕಾದ್ರೂ ಇಂಟರ್ಫಿಯರ್ ಆಗಲಿ, ನೀವು ಇಂಟರ್ಫಿಯರ್ ಆಗಿ. ಥ್ಯಾಂಕ್ ಯು.